ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ರೋಮಪುರದ ಪುಸ್ತಕ 5:4-5 ಓದಿಕೊಳ್ಳೋಣ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸ್ಥಿತಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷಣೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನೋಡುವುದಾದರೆ ಉಪದ್ರವವು ಏನಾಗ್ತದೆ, ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಈ ಲೋಕದಲ್ಲಿ ನಮಗೆ ಉಪದ್ರವಗಳು ಉಂಟು, ಧೈರ್ಯವಾಗಿರಿ, ಈ ಲೋಕವು ನನ್ನ ಜಯಿಸಿದ್ದೇನೆ ಎಂಬುದಾಗಿ ಹೇಳಿ. ಈ ತಾಳ್ಮೆ ನಮ್ಮನ್ನು ಏನು ಮಾಡುತ್ತದೆ ಎಂಬುದಾಗಿ ನೋಡುವುದಾದರೆ ಅನುಭವವನ್ನು ನಮ್ಗೆ ಏನು ಮಾಡುತ್ತದೆ ಅಂತೆ, ಉಂಟು ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಅನುಭವದಿಂದ ನಿರೀಕ್ಷಣ ನಮಗೇನಾಗ್ತದೆ, ಹುಟ್ಟುತ್ತದೆ ಎಂಬುದಾಗಿ ಹೇಳಿ. ಇದು ನಮ್ಮ ಏನು ಮಾಡುವುದಿಲ್ಲ, ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ಎಂಬುದಾಗಿ ಹೇಳಿ, ನಮ್ಮನ್ನು ನಾಚಿಕೆ ಪಡಿಸುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳಿ. ಯಾಕಂದರೆ ಯೇಸು ಕ್ರಿಸ್ತನ ಆತನ ಪ್ರೀತಿ ನಮ್ಮ ಹೃದಯದಲ್ಲಿ ಅದೇನಾಗಿದೆ ಅಂತೆ, ಸುರಿಸಲ್ಪಟ್ಟಿದೆ ಪವಿತ್ರಾತ್ಮದಿಂದ. ಆ ಪವಿತ್ರಾತ್ಮನು ನಮಗೇನಾಗಿದ್ದಾರೆ ಅವರು, ಆ ಒಂದು ಪ್ರೀತಿ ನಮ್ಮ ಹೃದಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಕ್ರಿಯೆ ಮಾಡ್ತಾರೆ ಎಂಬುದಾಗಿ ಹೇಳಿ. ಈ ಲೋಕವನ್ನು ನಾವು ಈ ಲೋಕದ ಎಲ್ಲಾ ಕಾರ್ಯವನ್ನು ಜಯಿಸಬೇಕಂದ್ರೆ ಆ ಒಂದು ಪೇಷನ್ಸ್ ನಮ್ಗೆ ಬೇಕಂದ್ರೆ ಆ ಒಂದು ಪ್ರೀತಿ ನಮ್ಮಲ್ಲಿ ಏನಾಗಿರಬೇಕು, ಅದು ಸುರಿಸಲ್ಪಟ್ಟಿದ್ರೆ ಮಾತ್ರವೇ ನಾವು ಏನ್ ಮಾಡೋಕ್ಕಾಗ್ತದೆ, ಒಂದು ನಿಜ ಕ್ರೈಸ್ತ ಜೀವಿತವನ್ನು ಮುಂದೆ ಸಾಗಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಅಲ್ಲವಾದ್ರೆ ಏನಾಗ್ತದೆ, ಕೆಳಗೆ ಎಡವಿ ಬೀಳುವಂತವರಾಗಿ ನಾವು ಕಾಣಲ್ಪಡುತ್ತೇವೆ. ನಾವು ದೇವರ ಸನ್ನಿಧಾನದಲ್ಲಿ ನಾವು ನಿಲ್ಲುವುದಕ್ಕೆ ಅದೇನು ಮಾಡುತ್ತದೆ, ಆ ಒಂದು ಪ್ರೀತಿ ನಮ್ಮನ್ನು ಕಡೆಯವರೆಗೂ ನಮ್ಮನ್ನು ನಡೆಸಿಕೊಂಡದ್ದು ಬರುತ್ತದೆ ಎಂಬುದಾಗಿ ನಾವು ಗಮನಿಸಿ ನೋಡುತ್ತೇವೆ. ಅದು ನಮ್ಮನ್ನು ಭಂಗಪಡಿಸುವುದಕ್ಕೆ ಬಿಡುವುದಿಲ್ಲ, ನಾಚಿಕೆ ಪಡಿಸುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳಿ. ಪ್ರಿಯರೇ, ದೇವರು ನಮ್ಮನ್ನು ಕರೆದಿದ್ದಾರೆ. ಕರೆದಾತನು ಆತನು ನಂಬಿಕಸ್ತಿಕೆ ಉಳ್ಳ ದೇವರಾಗಿದ್ದಾರೆ. ಆ ಉಪದ್ರ ನಮಗೆ ಬರುವಾಗ, ಆ ಕಷ್ಟಗಳು ಬರುವಾಗ, ಆ ಹೋರಾಟಗಳು ಬರುವಾಗ ಅದು ನಮ್ಮನ್ನು ಏನು ಮಾಡುವುದಿಲ್ಲ, ನಮ್ಮನ್ನು ಭಂಗಪಡಿಸುವುದಕ್ಕೆ ಅದು ಬಿಡುವುದಿಲ್ಲ. ಅದು ಏನು ಮಾಡುತ್ತದೆ ನಮ್ಮನ್ನು, ಅದು ನಿತ್ಯವೂ ನಮ್ಮನ್ನು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾವು ಗಮನಿಸಿ ನೋಡುತ್ತೇವೆ. ಪ್ರಿಯರೇ, ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ದೇವ, ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಹೌದು ಸ್ವಾಮಿ, ನಿಮ್ಮ ದೇವರೇ ಅಪ್ಪ, ನಿಮ್ಮ ಸನ್ನಿಧಾನದಲ್ಲಿ ನಾವು ಬರುವುದಕ್ಕೆ ಸಹಾಯವನ್ನು ಮಾಡು. ನಿಮ್ಮ ಸನ್ನಿಧಾನದಲ್ಲಿ ಯಾವಾಗಲೂ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಹಾಯವನ್ನು ಮಾಡು. ಹೌದು ಸ್ವಾಮಿ, ನೀವು ನಮ್ಮನ್ನು ಭಂಗಪಡಿಸುವುದಕ್ಕೆ ಬಿಡುವುದಿಲ್ಲ ಸ್ವಾಮಿ. ನಾವು ಲಜ್ಜೆಗೆಟ್ಟು ಹೋಗುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲ, ನಮ್ಮನ್ನು ನಾಚಿಕೆ ಪಡುವುದಕ್ಕೆ ನೀವು ಬಿಡುವುದಿಲ್ಲ ಸ್ವಾಮಿ. ನಿನ್ನ ಪವಿತ್ರಾತ್ಮನು ನಮ್ಮ ಸಂಗಡ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ. ಆ ಯೇಸುವಿನ ಪ್ರೀತಿ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೊಡ್ಡ ಕಾರ್ಯವನ್ನು ಮಾಡು. ಕೇಳಿದ ಕಿವಿಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ, ದೊಡ್ಡ ಕಾರ್ಯವನ್ನು ಮಾಡಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.